ಪಾಪ ಅಪ್ಪ ಅವ ಇಲ್ಲದ ಪರದೇಶವ ಏನೋ ರೈತರ ಚಳವಳಿ ಮಾಡ್ಲಿಕ್ಕೆ ಅಂತ ಬಂದಾನ ಅವನ ಅಷ್ಟಕ್ಕೆ ಅವನು ಇರ್ಲಿಕ್ಕೆ ಬಿಡ್ರಲ್ಲ ಶೈಲ ನೀ ಅವನ ಬಗ್ಗೆ ತಪ್ಪು ತಿಳ್ಕೊಂಡಿ ಅವ ನಮ್ಮ ಜೋಡಿನೇ ಇದ್ದು ನಮ್ಮ ಬೆನ್ನಿಗೆ ಚಾಕು ಹಾಕ್ಲಿಕ್ಕತ್ತಾನ ನೀ ಅವನು ನಮ್ಮ ಬೇಡ ಅತ್ತೆ ಇಂತ ಮಾತೆಲ್ಲ ಕೇಳಿಸ್ಕೊಂಡ ನಾನು ಇನ್ನು ಇಲ್ಲಿ ಇರಬೇಕಾ ನನ್ನನ್ನ ತಡಿಬೇಡಿ ನಾನು ಹೊರಟು ಬಿಡ್ತೀನಿ ನೀ ಎಲ್ಲೂ ಹೋಗಬೇಡ ಅಂತ ಹೇಳೇನಿಲ್ಲ ರುಕ್ಮಿಣಿ ಏನು ತಪ್ಪು ಮಾಡದೇ ಇರೋನ ಮೇಲೆ ಯಾಕೆ ಸಪೋದ ಹಾಕ್ಲಿಕ್ಕತ್ತಿ ಅವನು ಹೊಡೆದು ನೀ ತಪ್ಪು ಮಾಡಿ ನೀ ಅವನತ್ರ ಕ್ಷಮೆ ಕೇಳು ಅವ ಕಾಕು ನೇನ್ ತಪ್ಪಿಲ್ಲ ತಪ್ಪಿಲ್ಲ ಇವಂದೇ ಆದ ಕಾಕು ಯಾಕೆ ಕ್ಷಮೆ ಕೇಳಬೇಕು ಜಯ ನೀ ಸುಮ್ಮನಿರು ಅವರ ಪರ ವಹಿಸ್ಕೊಂಡು ಮಾತಾಡ್ಲಿಕ್ಕೆ ಬರಬೇಡ ಅವರ ಜೋಡಿ ಸೇರಿ ಸೇರಿ ನೀನು ಸುಳ್ಳು ಹೇಳಿ ಕಲ್ತೇನ ನಾ ಸುಳ್ಳು ಹೇಳಿ ಕತ್ತಿಲ್ಲ ಶೈಲ ನೀ ನನ್ನ ತಪ್ಪು ತಿಳ್ಕೊಂಡಿ ನನಗದೆಲ್ಲ ಗೊತ್ತಿಲ್ಲ ನೀ ತಪ್ಪು ಮಾಡಿ ನೀ ಕ್ಷಮಾ ಕೇಳು ಭೌಜಿ ನೀವು ಸುಮ್ಮನೆ ಯಾಕೆ ನಿಂತಿರಿ ನೀವ ನ್ಯಾಯ ಹೇಳ್ರಲ್ಲ ನೀ ಅವನತ್ರ ಕ್ಷಮಾ ಕೇಳೋದಲ್ಲ ನನಗೆ ಗೊತ್ತದ ಯಾಕಂದ್ರೆ ಅವ ನನ್ನ ಅಣ್ಣನ ಮಗ ಅಲ್ಲ ಅವ ಇಲ್ಲಿ ಇರೋದು ನಿಮಗೆ ಯಾರಿಗೂ ಸೇರವಲ್ತ ಅವನು ಹೊರಗೆ ಹಾಕ್ಬೇಕಂತಾನೆ ಹಿಂಗೆ ಮಾಡ್ಲಿಕ್ಕತ್ತಿರಿ ನೀವು ಅಲ್ಲ ನಮ್ಮ ಅಣ್ಣನ ಮಗನ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ ಯಾರ ಕಾಕು ನಿಮ್ಮ ಅಣ್ಣನ ಮಗ ಇವ್ ನಿಮ್ಮ ಅಣ್ಣನ ಮಗನೇ ಅಲ್ಲ ಬಂದ್ಯ ಬಾರವ ನೀಯೊಬ್ಬ ಕಡಿಮೆಗಿದ್ದಿ ಒಟ್ಟು ಒಬ್ಬರಾದ ಮೇಲೆ ಒಬ್ರು ಸುಳ್ಳು ಹೇಳಿಕ್ ತಯಾರಾಗ್ಬಿಟ್ಟಿರಲ್ಲ ಸುಳ್ಳು ಹೇಳಿ ನಂಗೇನು ಆಗ್ಬೇಕಿಲ್ಲ ಕಾಕು ನಾನು ಹೇಳ್ತಿರೋದು ನಿಜಾನೇ ಇವ್ ನಿಮ್ಮ ಅಣ್ಣನ ಮಗನೇ ಅಲ್ಲ ಇವನಿಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಸುಜಾತ ಏನು ಹೇಳಿಕತ್ತಿ ನೀನು ಇವ ಶೈಲ ಅವರ ಅಣ್ಣನ ಮಗ ಅಲ್ಲ ಹೌದಪ್ಪ ಇವ ನಿಮ್ಮ ಮನೆಗೆ ಇವ್ರ ಅಣ್ಣನ ಮಗ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ ಇಲ್ರಿ ಭಾವಜಿ ಸುಜಾತ ಸುಳ್ಳು ಹೇಳಿಕತ್ತಾಳ ಇವ ನಮ್ಮ ಅಣ್ಣನ ಮಗನ ಮತ್ತೆ ಮತ್ತೆ ಅದನ್ನ ಹೇಳಬೇಡಿ ಕಾಕು ಇವ್ ನಿಮ್ಮ ಅಣ್ಣನ ಮಗ ಅಲ್ಲ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಹೌದ್ರಿ ಮಾಮ ಇವ ಇವ್ರ ಅಣ್ಣನ ಮಗ ಅಲ್ರಿ ಈ ಸತ್ಯ ನಮಗೂ ಈಗ ಗೊತ್ತಾಗದ ಮದು ಏನ್ ಹೇಳಿಕತ್ತಿ ಇವರಿಬ್ರಿಗೆ ಸಂಬಂಧ ಇಲ್ಲ ಅಂತ ಹೆಂಗ್ ಹೇಳಿಕತ್ತಿ ನೀನ ನೀ ಏನ್ರ ಅವನ ವಿಚಾರಿಸಿನ ಇಲ್ರಿ ಮಾಮ ಕುಡಿದ ನಶೆ ಒಳಗ ಇವನ ಬಾಯ್ ಬಿಟ್ಟಾನ ಇಲ್ಲ ನಾನು ಆ ರೀತಿ ಹೇಳೇ ಇಲ್ಲ ಇವರೇ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಂದು ನಾನು ಆಟ ಆಡಿಸ್ತಿದ್ದಾರೆ ಆಟ ಆಡಿಸ್ತಿರೋದು ನಾವಲ್ಲ ರಾಕೇಶ್ ನೀನು ಇಷ್ಟು ದಿನ ಒಳ್ಳೆ ಒಂಥರ ಆ್ಯಕ್ಟ್ ಮಾಡಿ ಎಲ್ಲರೂ ನಂಬಿಸಿದ್ಯಾ ಮತ್ತೆ ನೆಪ್ತಾರೆ ಎಲ್ರಿಗೂ ಕಾಟನೂ ಕೊಟ್ಟಿದ್ಯಾ ಇವಾಗ ಅದನ್ನೇ ಸುಳ್ಳು ಅಂತೀಯಾ ಸುಜಾತ ನೀ ಅಪವಾದ ಹಾಕಿದ್ದು ಸಾಕು ಅವ ಇಲ್ಲಿರೋದು ನಿನಗೂ ಸೇರೋದಿಲ್ಲ ಅಂದ್ರೆ ಹೇಳ್ಬಿಡು ನಾಳೆ ಅವನ್ನ ಊರಿಗೆ ಕಳಿಸ್ಬಿಡ್ತೇನೆ ಆದ್ರೆ ಅವ್ನ ಹಿಂಗೆ ಅವಮಾನ ಮಾಡಬೇಡ ಅವಮಾನ ಆಗೋ ಹಾಗೆ ಮಾಡ್ಕೊಂಡಿರೋದು ಅವನೇ ಕಾಕು ನಿಜವಾದ ಬಂಡವಾಳ ನಿಮಗೆ ಗೊತ್ತಾದ್ರೆ ನೀವೇ ಉಗ್ದು ಹೊರಗೆ ಹಾಕ್ತೀರಾ ಸುಜಾತ ಅವೆಲ್ಲ ಮಾತು ಯಾಕೀಗ ನಿನ್ನ ಕಡೆ ಸಾಕ್ಷಿ ಅವ ಅಂತ ಹೇಳಿಯಲ್ಲ ಅವನು ತೋರಿಸ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ರೈತರ ಚಳುವಳಿ ಅಂದ್ರೆ ನನಗೆ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಕೇಳಿ ಇಂಟರ್ನೆಟ್ ಅಲ್ಲಿ ತಿಳ್ಕೊಂಡಿರೋದ ಅಷ್ಟೇ ಅಲ್ಲ ನೀವು ಮತ್ತೆ ನಮ್ಮ ಮಾಮನ ಮುಂದೆ ಸುಳ್ಳು ಯಾಕೆ ಹೇಳಿದ್ರಿ ಅವ್ರ ಆಸ್ತಿನ ಒಡೆಯೋದಿಕ್ಕೆ ಅಲ್ಲ ಮತ್ತೆ ನೀವು ಶೈಲಾ ಮಾಮಿಯವ್ರ ಅಣ್ಣನ ಮಗ ಅಂತ ಹೇಳಿದ್ರಿ ಯಾವ ಶೈಲಾ ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ ಸುಜಾತ ನಿಮ್ಮ ಬಗ್ಗೆ ಹೇಳಿದ್ಲು ಆದ್ರೆ ನಾನು ನಂಬಿದ್ದಿಲ್ಲ ನೀವು ಮಾತಾಡಿದ್ ಕೇಳಿಸ್ಕೊಂಡೆ ನೋಡ್ರಿ ನಿಮ್ ಮೇಲಿರೋ ನಂಬಿಕೆ ಎಲ್ಲ ಹೋತು ಇಲ್ಲ ಅಂಕಲ್ ನಾನು ಯಾವ ತಪ್ಪು ಮಾಡಿಲ್ಲ ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ ನನ್ನಂತೂ ಮನೆಯಿಂದ ಆಚೆ ಹಾಕ್ಬೇಡಿ ಮನೆಯವರೆಲ್ಲ ನಿನ್ ಮೇಲೆ ಇಷ್ಟೊಂದು ಆರೋಪ ಹೊರಿಸ್ಲಿಕ್ಕತ್ತಾರ ನೀನು ಅವೆಲ್ಲ ಸುಳ್ಳು ಅಂತ ಹೇಳಿಕತ್ತಿ ನಾ ಹೆಂಗ್ ನಂಬುದು ನೀ ಒಳ್ಳೆಯವಂತ ತೋರಿಸ್ಲಿಕ್ಕೆ ನಿನ್ನ ಹತ್ರ ಏನಾದ್ರೂ ಸಾಕ್ಷಿ ಅದ ಏನು ನನ್ನ ಹತ್ರ ಸಾಕ್ಷಿ ಇದೆ ಆದ್ರೆ ಈ ಸಮಯದಲ್ಲಿ ತೋರ್ಸಕ್ಕಾಗ್ತಿಲ್ಲ
ಒಂದಿನ ಟೈಮ್ ಕೊಡಿ, ನಾನು ಏನು ಅಂತ ತೋರಿಸ್ತೀನಿ. ಸಾಕು ಬಾಯಿ ಮುಚ್ಚು, ಬಾಯಿ ಬಿಟ್ರೆ ಸಾಕು ಸುಳ್ಳು ಮಾತಾಡ್ತಿ. ಎಂಥವಿದ್ದೆ ನಂಗೆಲ್ಲ ಗೊತ್ತದ. ಸಾಕು ಸುಮ್ಮನಿರಿ, ಅವ್ ಮಾತಾಡ್ಲಿಕ್ಕೆ ಕತ್ತಾನಲ್ಲ, ನೀವ್ಯಾಕೆ ಮಾತಾಡ್ತೀರಿ? ಯಾಕಂದ್ರೆ ನನ್ನ ಮಗಳಿಗೆ ಅನ್ಯಾಯ ಆಗ್ಲಿಕ್ಕತ್ತದಿಲ್ಲ, ಅದನ್ನ ನೋಡ್ಕೊಂಡು ಸುಮ್ಮನಿರ್ಲಿಕ್ಕೆ ನಿನಗತ್ತೆ ಕಲ್ ಮನಸ್ಸಿಲ್ಲ ನಂದು. ಅವತ್ತ ನಮ್ಮ ಜಯಾಗಿ ಇವ ತ್ರಾಸ ಕೊಡ್ಬೇಕಾದ್ರೆ ಕಪಾಳಿಗೆ ಹೊಡಿಲಿಲ್ಲ ನೀನು, ಇವತ್ತೇ ಸುಮ್ಮನಿದ್ದಿ ಹೇಳು. ಹೇಳಲಿಕ್ಕೆ ಆಗಿಲ್ಲಲ್ಲ, ಯಾಕಂದ್ರೆ ಇವ ನಿಮ್ಮ ಅಣ್ಣನ ಮಗ. ಆದ್ರೆ ನಾ ಖರೆ ಹೇಳ್ತೀನಿ, ಇವೊಬ್ಬ ಮೋಸಗಾರಿದ್ದಾನೆ, ಇವನ್ ನಂಬಿ ನಾವೆಲ್ಲ ಮೋಸ ಹೋಗೇವಿ, ಬರೀ ನಾಟಕ ಆಡ್ತಾನೆ ಇವ. ಹೌದ್ರಿ ಭಾವಜಿ, ಇವ್ರು ಹೇಳೋದೆಲ್ಲ ಖರೆ ಅದ. ಒಂದ್ಸಲ ಜಯಶ್ರೀ ಜೋಡಿ ಕೆಡ್ದಂಗ್ ನಡ್ಕೊಂಡಾಗ ನಾ ಅವನಿಗೆ ತಾಕೀತ್ ಮಾಡಿದ್ದೆ, ಆಕಿನ ಸವಾಸಿಗೆ ಬರಬೇಡ ಅಂತ. ಆದ್ರೂ ಅವ್ನ ಕೆಟ್ಟ ಚಾಳಿ ಬಿಟ್ಟಿಲ್ಲ, ಮತ್ತೆ ಬಂದಾನ ಇವತ್ತು. ರಾಕೇಶ, ಈಗೇನಂತಿ? ಇವರೆಲ್ಲ ಸುಳ್ಳು ಹೇಳಿಕತ್ತಾರೇನು? ಮಾತಾಡು. ಏನು ಮಾತಾಡಲಿ ಅಂಕಲ್, ಇವರೆಲ್ಲರೂ ಒಂದು, ನಾನೊಬ್ಬ ಒಂದು ಅನ್ನೋ ಥರ ಆಗಿದೆ. ಕಟ್ಕೊಂಡ್ ಮುಂದೆ ನಿಂತಿರೋ ಕುರಿ ಥರ ಆಗಿದ್ದೀನಿ. ಇವರೆಲ್ಲರೂ ನನ್ನ ಬಲಿ ಬಯಸ್ತಿದ್ದಾರೆ. ತಲೆ ಕೊಡೋದು ಬಿಟ್ಟರೆ ನಂಗೆ ಬೇರೆ ಆಪ್ಷನ್ ಇಲ್ಲ ಅಂಕಲ್. ನೋಡಿದ್ರ ಅಪ್ಪ, ಇಷ್ಟೆಲ್ಲ ಆದ್ಮೇಲೆ ಎಷ್ಟು ನಾಟಕ ಮಾಡ್ತಿದ್ದಾನೆ. ಇನ್ನೂ ನಾವು ಇವನು ನಂಬಿದ್ರೆ ಅವನು ಖಂಡಿತ ನಮಗೆ ದ್ರೋಹ ಮಾಡ್ತಾನೆ. ಹೌದ್ರಿ ಮಾಮ, ಇವನು ಯಾವುದೇ ಕಾರಣಕ್ಕೂ ನಂಬಬೇಡ್ರಿ. ಇವನ್ ಮಾತು ನಂಬ್ಕೊಂಡು ನಾನು ನಿಮ್ಮ ಕಡೆಯಿಂದ ಇವಂಗೆ ರೊಕ್ಕ ಕೊಡಿಸಿದೆ. ಲೇ, ನಮ್ಮ ಮಾಮಗೆ ರೊಕ್ಕ ಕೊಡು. ಅಯ್ಯೋ, ದುಡ್ಡು ಕೊಡು ಅಂದರೆ ಹೆಂಗೆ ಕೊಡಲಿ? ತಂಗಿ ಎಜುಕೇಶನ್ ಕೊಡ್ಲಿವಾ? ಮತ್ತೆ ಸುಳ್ಳು ಹೇಳ್ತಾನೆ ನೋಡ್ರಿ, ಇಲ್ದಿರೋ ತಂಗಿ ಹೆಸರು ಹೇಳಿ ರೊಕ್ಕ ಇಸ್ಕೊಳಣ. ಹೌದಣ್ಣ, ಇವಂಗೆ ಯಾವ ತಂಗಿನೂ ಇಲ್ಲ, ನಿಮ್ಮ ಹತ್ರ ಇಸ್ಕೊಂಡು ರೊಕ್ಕದಾಗ ಕುಡಿದು ಮಜಾ ಮಾಡ್ಯಾನ, ಅದಕ್ಕೆ ನಾನೇ ಸಾಕ್ಷಿ. ನನಗೂ ಇವನ ಮೇಲೆ ಅವತ್ತ ಡೌಟ್ ಬಂದಿತ್ತು, ಸ್ವಲ್ಪ ರೊಕ್ಕ ಜಾಸ್ತಿನೇ ಕೇಳಿದ. ಯಾಕಂತ ಕೇಳಿದ್ರೆ ಸ್ವಲ್ಪ ರೊಕ್ಕ ಫೀಸ್ ಕಟ್ತೀನಿ, ಉಳಿದ ರೊಕ್ಕದಾಗ ತಂಗಿಗೆ ಅರಿವಿ ಕೊಡಿಸ್ತೀನಿ ಅಂತ ಹೇಳಿದ. ನಿಮ್ಮ ತಂಗಿನ ನಮ್ಮ ಊರು ಕರೆಸ್ಪ ಅಂತಂದೆ. ಅದಕ್ಕೆ ಏ, ನಾ ಚಳವಳಿ ಮಾಡ್ಲಿಕ್ಕತ್ತಿದ್ದು ನಮ್ಮ ತಂಗಿಗೆ ಗೊತ್ತಾದ್ರೆ ಬೈತಾಳ ಅಂತಂದ. ಆಕಿ ನಂಬರ್ ಕೊಡು, ನಾ ಮಾತಾಡ್ತೀನಿ ಅಂದ್ರೆ ಕೊಡಲಿಲ್ಲ. ಈಗ ಇವನು ಬಂಡವಾಳ ಬಯಲಾತ್ ನೋಡ್ರಿ. ಭೀಮಾ, ನೀ ಇದನ್ನು ಮೊದಲು ಯಾಕೆ ಹೇಳಿಲ್ಲ? ನಾ ಹೇಳ್ಬೇಕಂತ ಮಾಡಿದ್ದೆ ಅಣ್ಣ. ನಾ ಹೇಳೋದು ಇವ ಎಲ್ಲ ನಾಟಕ ಮಾಡಿ ನಾ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳೋದು ಯಾಕೆ ಬೇಕಂತ ಸುಮ್ಮನಾದ್ನಣ್ಣ. ರಾಕೇಶ, ಒಂದು ಹೆಣ್ಮಗಳ ಹೆಸರ ಮೇಲೆ ರೊಕ್ಕ ವಸೂಲಿ ಮಾಡಿದ್ದಲ್ಲ, ನಿನಗೆ ನಾಚಿಕೆ ಬರೋದಿಲ್ಲ? ಹೆಣ್ಣನ್ನು ಪೂಜಿಸುವ ಮನೆತನ ನಮ್ಮದು, ಹೆಣ್ಣಿನ ಹೆಸರ ಮೇಲೆ ಆಟ ಆಡ್ಲಿಕ್ಕತ್ತಿ. ಈ ತಪ್ಪಿಗೆ ಆ ದೇವ್ರ ಸುದ್ದ ನಿನ್ನ ಕ್ಷಮಿಸೋದಿಲ್ಲ. ಅಣ್ಣ, ನೀ ಇಷ್ಟು ಚಂದ ಹೇಳಿದ್ರೆ ನಂಗೆ ಬುದ್ಧಿ ಬರೋದಲ್ಲ, ನೀ ಸುಮ್ಮನಿರ, ನಾ ವಿಚಾರಿಸ್ತೀನಿ ಅವಂಗೆ. ಸಾಕು ನಿಲ್ಲ ಶ್ರೀ ಭಾವಜಿ, ನಾನು ಆಗಲೇ ನಿಂದ ನೋಡ್ಲಿಕ್ಕತ್ತೀನಿ. ಒಬ್ರಾದ್ಮೇಲೆ ಒಬ್ರು ನಮ್ಮ ಅಣ್ಣನ ಮಗದ ಮೇಲೆ ಅಪವಾದ ಹಾಕ್ಲಿಕ್ಕತ್ತೀರಿ. ಆತು, ಅವ ನಮ್ಮ ಅಣ್ಣನ ಮಗ ಅಲ್ಲಂತನ ತಿಳ್ಕೊಳ್ಳೋಣ, ಅಂದ್ರೂ ಯಾಕೆ ಅವ್ನ ಹಿಂಗೆ ಅವಮಾನ ಮಾಡ್ಲಿಕ್ಕತ್ತೀರಿ? ಅತಿಥಿ ಸತ್ಕಾರ ಅಂದ್ರೆ ಇದೇನ, ಅಥವಾ ನಮ್ಮ ಅಣ್ಣನ ಮಗ ಅಂತ ಹಿಂಗ್ ಮಾಡ್ಲಿಕ್ಕತ್ತೀರಿ? ಶೈಲ, ತಪ್ಪು ಮಾಡ್ಲಿಕ್ಕತ್ತೀನಿ ನೀನು, ಅವ್ನ ಸಪೋರ್ಟ್ ಮಾಡಬೇಡ. ನಾ ಯಾರಿಗೂ ಸಪೋರ್ಟ್ ಮಾಡ್ಲಿಕ್ಕತ್ತಿಲ್ರಿ, ಇರೋ ವಿಷಯನ ಹೇಳ್ಲಿಕ್ಕತ್ತೇನೆ. ಆಗಲೇ ಇಷ್ಟೆಲ್ಲ ಮಾತಾಡಿದ್ರಲ್ಲ, ನೀವು ಅವನ ಜೋಡಿ ಪಾರ್ಟಿ ಮಾಡ್ಲಿಕ್ಕೆ ಯಾಕೆ ಹೋಗಿದ್ರಿ? ಅವ ಕೆಟ್ಟ ಅವನ್ ನಿಮ್ಗೆ ಗೊತ್ತಿತ್ತು ಮೊದಲು, ಮತ್ತೆ ಯಾಕೆ ಅವನ ಜೋಡಿ ಹೋಗಿ ಕುಡಿಬೇಕಾಗಿತ್ತು? ಅವ್ವ, ಅಪ್ಪನ ಮೇಲೆ ಚಾಡ ಹೇಳ್ಬೇಡ. ಅವತ್ತಿವ ಕರೆದಾಗ ಅಪ್ಪ ಹೋಗಂಗಿಲ್ಲ ಅಂದ್ರು, ನೀನ ಒತ್ತಾಯ ಮಾಡಿ ಕಳಿಸಿ. ಜಯ, ನೀನ್ ನಡು ಮಾತಾಡ್ಬೇಡ, ಸುಮ್ಮನೆ ನಿಂತ್ಕೋ, ನಿನಗಿವೆಲ್ಲ ಗೊತ್ತಾಗಂಗಿಲ್ಲ. ಯಾಕತ್ತೆ, ಅಕ್ಕಿಗೆ ಯಾಕೆ ಏನ್ ಗೊತ್ತಾಗೋದಿಲ್ಲ? ಅಕ್ಕಿಗೆ ಎಲ್ಲ ಗೊತ್ತಾಗ್ತದೆ, ನೀವ್ ಹಿಂಗ್ ಹೇಳಿನ ಅಕ್ಕಿ ಎಲ್ಲ ವಿಷಯನು ಮನಸ್ಸಿನಾಗ ಇಟ್ಕೊಂಡು ಕೊರಗು ಹಂಗ ಮಾಡಿರಿ. ಓಹೋ, ನಿನಗ್ ಬಹಳ ಗೊತ್ತಾಗ್ತದಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂದ್ರು. ಇನ್ನು ಒಂದ್ ಮಾತಾಡಿದ್ರು ಕಪಾಳ ಹೊಡಿತೇನೆ. ಶೈಲ, ಅದೂನ ಬಗ್ಗೆ ಏನ್ ಹಿಂಗ್ ಮಾತಾಡಿದ್ರೆ ನಂಗೆ ಬಹಳ ಸಿಟ್ಟು ಬರ್ತದ. ಇಷ್ಟು ದಿವಸ ಮುಚ್ಚಿಟ್ಟ ಸತ್ಯನ ಇವತ್ತು ಎಲ್ಲರ ಎದುರಿಗೆ ಬಟ ಬಯಲು ಮಾಡ್ಯಾನ. ಇನ್ನೊಂದು ಸಲ ಅವನ ಬಗ್ಗೆ ಹಿಂಗೆ ಮಾತಾಡಿದಂದ್ರೆ ಅದ್ರ ಕಥೆನ ಬೇರೆ ಆಗ್ತದ,
ಹುಷಾರ್ ಭಾವಜಿ, ನಾ ಹೇಳೋದ್ ಸ್ವಲ್ಪ ಕೇಳ್ರಿ. ಏನ್ ಕೇಳಲಿಕ್ಕೆ ಏನು ಉಳಿದಿಲ್ಲ. ಇವನು ಬಂಡವಾಳ ಎಲ್ಲ ಬಯಲಾಗ್ಯದ. ಅದು ಸುಳ್ಳು ಅನ್ನುವಂಗಿದ್ರ ಅವ್ರ ತಂಗಿನ ಕರ್ಸು, ಆಮೇಲೆ ನಾ ನಿಮ್ಮಿಬ್ರು ಮಾತು ನಂಬ್ತೀನಿ. ಇದ್ದಕ್ಕಿದ್ದಂಗ ಕರೆಸ್ರಿ ಅಂದ್ರೆ ಹೆಂಗ್ ಕರೆಸ್ಲಿಕ್ಕೆ ಆಗ್ತದ್ರಿ? ಸ್ವಲ್ಪ ಟೈಮ್ ಕೊಡ್ರಿ, ಕರೆಸ್ತೀನಿ. ಇಲ್ದೇ ಇರೋರ್ನ ಎಲ್ಲಿಂದ ಕರೆಸ್ತೀರ ಕಾಕು? ಇನ್ನೊಂದ್ ಪಾತ್ರ ಹುಟ್ಟಾಕ್ತೀರ? ಸುಜಾತ, ಸಣ್ಣ ಬಾಯಿಂದ ದೊಡ್ಡ ಮಾತು ಬರಬಾರ್ದ. ನಾನು ಇವ ಬಂದಾಗಿಂದ ನೋಡ್ಲಿಕತ್ತೀನಿ, ಬರೇ ಸಿಟ್ಟು ಮಾಡ್ಕೋತೀಯಲ್ಲ. ಇವ ಬಂದಾಗ ಇಲ್ಲಿ ಇರ್ತಾನಂದ್ರೂ ವಾದ ಮಾಡಿದಿ. ಇವನ್ ಜೋಡಿ ಚಂದಾಗೂ ಮಾತಾಡಂಗಿಲ್ಲ. ಯಾಕ? ಇವ ನಿಂಗ್ ಮೊದ್ಲ ಗೊತ್ತಿದ್ದಾನೇನ, ಅಥವಾ ಬ್ಯಾರೆ ಏನಾರ ಕಾರಣ ಅದನು? ಯಾಕ್ ಸುಮ್ ನಿಂತ್ಕೊಂಡಿ? ಅರೆ ಹೇಳಲ್ಲ. ನನಗೆ ಯಾವ ಪರಿಚಯನೂ ಇಲ್ಲ. ಇವನ್ ಬಗ್ಗೆ ಇನ್ನೊಬ್ರಿಂದ ತಿಳ್ಕೊಂಡು ಪರೀಕ್ಷೆ ಮಾಡ್ದಾಗ್ಲೇನೆ ಇವನ್ ಸರಿ ಇಲ್ಲ ಅಂತ ಗೊತ್ತಾಗಿದ್ದು. ಅಂದ್ರ ನೀ ಯಾರ್ದೋ ಮಾತ್ ಕೇಳ್ಕೊಂಬಂದ್ ಇಷ್ಟು ಮಾತಾಡ್ಲಿಕ್ಕತ್ತೀಯ? ಚಲೋ ಹುಡುಗರು ನೋಡಿ ಉರ್ಕೊಳ್ಳೋರು ಬಹಳ ಮಂದಿ ಇರ್ತಾರ, ತಿಳ್ಕೋ. ಅತ್ತಿ, ನೀವ್ ಹೇಳಿಕತ್ತಿದ್ದು ಚಲೋ ಮಂದಿ ಬಗ್ಗೆ. ಇವನ್ ಚಲೋ ಇಲ್ಲ. ಇವನ್ ಬಗ್ಗೆ ನಿನ್ಗೇನ್ ಗೊತ್ತದ ಅಂತ ಮಾತಾಡ್ಲಿಕ್ಕತ್ತೀಯೋ? ಇವ ನಿನಗೇನ್ರ ತ್ರಾಸ್ ಕೊಟ್ಟಾನೇನ, ಅಥವಾ ನಿನ್ ಆಸ್ತಿ ಹೊಡಿಲಿಕತ್ತಾನೋ? ಇಲ್ಲಲ್ಲ, ಸುಜಾತನ್ ಮಾತ್ ಕೇಳಿ ತಪ್ಪು ಹೊರಿಸ್ಲಿಕತ್ತೀಯ. ಮಾತ್ ಕೇಳೋದ್ ಎಲ್ಲಿ ಬಂತ್ರಿ ಅತ್ತಿ? ಇವನ್ ಬಂಡವಾಳನ ಇದ ಕಣ್ಣಾರೆ ನೋಡಿನಿ, ಅದೂ ಸುಳ್ಳು ಅಂತ ಹೇಳ್ತೀರನ? ರೈತರ ಬಗ್ಗೆ ಕಾಳಜಿ ಅದಾನಂತ ಕೇಳಿದಾಗ ಏನಂದ ಅಂತ ವಿಡಿಯೋದಾಗ ನೋಡಿರಿ ನೀವು. ನಮ್ಮ ಮಾಮನ್ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ದ, ಇವನು ರುಂಡಾನ ಕಡಿಬೇಕು ಅಂತ ಅನ್ಕೊಂಡೆ. ಮಾಮನ್ ಮರ್ಯಾದೆ ಪ್ರಶ್ನೆ ಅನ್ಕೊಂಡು ಸುಮ್ಮನದೆ. ನೀವು ಇಂಥವ್ನ ಪರ ವಹಿಸ್ಕೊಂಡು ಮಾತಾಡ್ತೀರ? ಇವಂಗ ತಂಗಿದಾಳ ಅಂತ ಹೇಳ್ಕೋತ ಓಡಾಡಿಗತ್ತಲ್ಲ, ಫೋನ್ ಮಾಡಿ ಮಾತಾಡ್ಸಿರಿ ನೋಡೋಣ. ರೈತರ ಹೆಸರು ಹೇಳ್ಕೊಂಡು ನಮ್ಮ ವಾಡೇದ ಮರ್ಯಾದೆ ಕಳಿಲಿಕತ್ತಾ ನೀವ? ರೈತರ ವಿರುದ್ಧ ಹೋದ್ರೆ ಆ ದೇವ್ರ ನಮ್ಮನ್ನ ಕ್ಷಮಿಸೋದಿಲ್ಲ ಅಂತದ್ರಾಗ ನಾವು ಇವನು ಕ್ಷಮಿಸ್ಬೇಕಾ? ಭಾರಿ ಚಂದ ಮಾತಾಡೋದು ಕಲ್ತಿಪ್ಪ. ಒಟ್ಟ ಅವ್ ಇಲ್ಲಿರೋದ್ ಯಾರಿಗೂ ಸೇರ್ವಲ್. ನಾವನ್ ಕಳಿಸ್ತೇನೆ, ನೀವೆಲ್ಲ ಆರಾಮಾಗಿರ್ರಿ. ಶೈಲಾ, ಯಾಕಿಷ್ಟು ವಾದ ಮಾಡ್ಲಿಕತ್ತಿ? ಅವ ಕೆಟ್ಟವಿದ್ದಾನಂದ್ ಸಾಬೀತಾದ್ಮೇಲೂ ಅವನ್ ಪರವಾಗಿ ವಹಿಸ್ ಮಾತಾಡ್ತೀಯಲ್ಲ, ನಿನ್ ಉದ್ದೇಶ ಏನಾದ್ರು ಬೇರೆ ಅದೇನು ಇದ್ರ ಅದು ಒಂದ್ ಹೇಳ್ಬಿಡು. ತನಕ ಇವ್ ಮೋಸಗಾರ ಅಂದ್ರಿ, ಈಗ ಆಡಿ ಗುಡಿ ಪಾಪಿ ಸುತ್ತ ನನ್ ಸುತ್ತ ಬಂದ್ರಲ್ಲ, ಒಟ್ ನಾ ನೆಮ್ಮದಿಯಾಗಿರ್ಬಾರ್ದಲ್ಲ ನಿಮಗ. ಇದ್ ನಿನ್ ಒಬ್ಬಕಿ ನೆಮ್ಮದಿ ಪ್ರಶ್ನೆ ಅಲ್ಲ ಶೈಲಾ, ಈ ವಾಡೆ ಗೌರವ ಪ್ರಶ್ನೆ ಅದ. ಊರಿಗೆ ನ್ಯಾಯ ಹೇಳೋ ಮನೆತನ ನಮ್ದು. ಊರಿನ ಮಂದಿ ಭಾವಜಿಗ್ ದೇವ್ರನ್ನ ಪೂಜಿಸ್ತಾರ. ದೇವಸ್ಥಾನದಂಗ ಇರೋ ಮನೀಗ ದೇವ್ ಹೊಕ್ಕೊಂಡ್ರೆ ದೇವ್ರ ಮೇಲೆ ನಂಬಿಕೆ ಇರ್ತದೇನು? ನಿನಗ್ ನನ್ ಮಾತ್ ಮೇಲೆ ನಂಬಿಕೆ ಇಲ್ಲಲ್ಲ, ಹಂಗಿದ್ರೆ ಅವನ್ ತಂಗಿ ಕಾಲ್ ಹಚ್ಚು, ಮಾತಾಡ್ ನೋಡೋಣಂತ. ರಾಕೇಶ, ಕೇಳ್ಕೊತ ಸುಮ್ ನಿಂತಿಯಲ್ಲೋ, ನಿಮ್ ತಂಗಿಗೊಂದು ಫೋನ್ ಹಚ್ಕೊಡು, ಮಾತಾಡ್ಲಿ. ಏನ್ ವಿಚಾರ ಮಾಡ್ಲಿಕ್ಕತ್ತಿಪ್ಪ? ಇಲ್ದಿರೋ ತಂಗಿಗೆ ಹೆಂಗ್ ಫೋನ್ ಮಾಡ್ಲಿ ಅಂತಾನ? ಏ, ನಂಬರ್ ಕೊಡಲ್ಲ, ನಾನ್ ಫೋನ್ ಮಾಡ್ತೀನಿ. ಅದು ಅವಳ ಹತ್ರ ಫೋನ್ ಇಲ್ಲ. ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೇ ಫೋನ್ ಇಟ್ಕೊಂಡು ಓಡಾಡ್ತಾರೆ. ಅಂಥದ್ರಲ್ಲಿ ಡಿಗ್ರಿ ಓದ್ತಿರೋ ನಿನ್ ತಂಗಿ ಹತ್ರನೂ ಫೋನ್ ಇಲ್ವಾ? ಮತ್ತೆ ಸುಳ್ಳು ಹೇಳ್ತಿದ್ಯಾ? ನಾನು ನಿಜಾನೇ ಹೇಳ್ತಿದ್ದೀನಿ. ಓದೋ ಹುಡುಗಿ ಕೈಯಲ್ಲಿ ಫೋನ್ ಕೊಟ್ರೆ ಓದಿನ ಕಡೆ ಗಮನ ಇರಲ್ಲ ಅಂತ ಕೊಡ್ಸಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವಳಗ್ ಫೋನ್ ಕೊಡ್ಸೋದಕ್ಕೆ ನನ್ನ ಹತ್ರ ಕಾಸಿಲ್ಲ. ಅಪ್ಪ, ಇದು ಸುಳ್ಳೇ. ಇವನನ್ ಬಿಟ್ರೆ ಸುಳ್ಳಿನ ಅರಮನೆ ಕಟ್ತಾನೆ. ಇಲ್ಲ ಸುಜಾತಾ, ನಾನು ಸುಳ್ಳು ಹೇಳ್ತಿಲ್ಲ, ನಿಜಾನೇ ಹೇಳ್ತಿದ್ದೀನಿ. ಆತ್ಪ, ನೀ ಖರೆ ಹೇಳ್ತಿ ಅಂತ ಅನ್ಕೊಳ್ಳೋಣ. ನಿನ್ ತಂಗಿ ಕಡೆ ನೋಡಿದ್ರ ಫೋನ್ ಇಲ್ಲ ಅಂದಮೇಲೆ ನೀ ಆಕೆ ಜೊತೆ ಹೆಂಗ್ ಮಾತಾಡಿದಿ? ಅದು ಅವಳ ಫ್ರೆಂಡ್ ಫೋನ್ ಇಂದ ನನ್ಗೆ ಆಗಾಗ ಫೋನ್ ಮಾಡ್ತಿರ್ತಾಳೆ. ಆಕೆ ಫೋನ್ ನಂಬರ್ ಕೊಡು, ಆಕೆ ಜೊತೆ ನಾ ಮಾತಾಡೋಣ. ಅದು ಅವಳ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಇದ್ದಾಳೆ, ಇನ್ನೊಂದು ಎರಡು ದಿನ ಆದ್ಮೇಲೆ ಸಿಗ್ತಾಳೆ.
ಸುಳ್ಳಿನ ಮೇಲೆ ಸುಳ್ಳು ಪೋಣಿಸ್ಕೊಂತ ಹೋದ್ರೆ ನಿನಗೆ ತ್ರಾಸ ಆಗ್ತದೆ. ನೀವೊಬ್ಬನ ಬುದ್ಧಿವಂತ ಅಂತ ತಿಳ್ಕೊಬೇಡ, ನಾವು ಬುದ್ಧಿವಂತರ. ನಿನ್ನ ತಂಗಿ ಹತ್ರ ಫೋನ್ ಇಲ್ಲ, ಅಕ್ಕಿ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ಅದ್ರ ಕಾಲೇಜಾಗ ಒಂದು ಫೋನ್ ನಂಬರ್ ಇರ್ಬೇಕಲ್ಲ. ಆ ನಂಬರ್ ಕೊಡು, ನಾನು ಅಕ್ಕಿ ಬಗ್ಗೆ ಫೋನ್ ಮಾಡಿ ತಿಳ್ಕೊತೀನಿ. ಯಾಕೆ ಸುಮ್ ನಿಂತಿ ಮಾತಾಡು? ನೀ ಹಿಂಗೆ ಸುಮ್ ನಿಂತ್ರೆ ನಿನಗೆ ತಂಗಿ ಇರೋದು ಸುಳ್ಳು ಅಂತ ಗೊತ್ತಾಗ್ತದೆ. ತಂಗಿನೇ ಇಲ್ಲ ಅಂತಂದ್ರೆ ಆಕಿನ ಫೀಸಿಗೆ ರೊಕ್ಕ ಬೇಕು ಅಂತ ಸುಳ್ಳು ಹೇಳಿ ಯಾಕೆ ಇಸ್ಕೊಂಡಿ? ಹೌದ್ರಿ, ನಾನು ಸುಳ್ಳೇ ಹೇಳ್ದೆ, ನಂಗೆ ತಂಗಿ ಇಲ್ಲ.